ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತ ತುಮಕೂರು ನಗರದ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ಮಾದರಿಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ವಿವಿಧ ರೀತಿಯ ಆಕರ್ಷಕವಾದ ಮಾದರಿಗಳನ್ನು ತಯಾರಿಸಿ ಅವುಗಳನ್ನು ಉತ್ತಮ ರೀತಿಯಲ್ಲಿ ವಿವರಿಸುತ್ತಾ ಪ್ರದರ್ಶಿಸಿದರು. ಕಾರ್ಯಕ್ರಮಕ್ಕೆ ತುಮಕೂರು ವಿಶ್ವವಿದ್ಯಾನಿಲಯದ ರಸಾಯನಶಾಸ್ತ್ರದ ಉಪನ್ಯಾಸಕರಾದ ಶ್ರೀಯುತ ಡಾಕ್ಟರ್ ರಾಘವೇಂದ್ರ ಕುಮಾರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಗುರುನಾಥ್ ಐಎಸ್ ರವರು ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಎಜಿಎಂ ಆದ ಶ್ರೀಯುತ ಕೃಷ್ಣರಾವ್, ಪ್ರಾಂಶುಪಾಲರಾದ ಶ್ರೀಮತಿ ಹರ್ಷಿತ, ವಲಯ ಸಂಯೋಜಕರಾದ ಶ್ರೀಮತಿ ಭಾರ್ಗವಿ ಮತ್ತು ಕೇಶ್ವಿ ಉಪಸ್ಥಿತರಿದ್ದರು. ತುಮಕೂರು ನಗರದ ಇತಿಹಾಸ ಪ್ರಸಿದ್ಧ ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರುವ ಶ್ರೀ ಸಿದ್ಧಗಂಗೆ ಮಠದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ಸಿದ್ಧಗಂಗಾ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ದು 15 ದಿನಗಳ ಕಾಲ ವಿಭಿನ್ನ ರೀತಿಯ ಪೌರಾಣಿಕ ನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದವು. ಅಯೋಧ್ಯೆ ರಾಮ ಮಂದಿರವನ್ನು ಹೋಲುವ ಮಾದರಿಯನ್ನು ನಿರ್ಮಿಸಲಾಗಿದೆ. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಜಿಎಸ್ ಬಸವರಾಜು, ಮಧ್ಯವರ್ತಿಗಳ ಹಾವಳಿಯಿಂದ ಇಂದು ರೈತ ತೊಂದರೆ ಅನುಭವಿಸುತ್ತಿದ್ದು ಇದು ತಪ್ಪಬೇಕೆಂದರೆ ಸರ್ಕಾರವೇ ಮುಂದೆ ನಿಂತು ರೈತರ ಬೆಳೆ ಖರೀದಿಸಬೇಕು. ಕೃಷಿ ಉತ್ಪನ್ನಗಳಿಗೆ ಸರಿಯಾದ ವೈಜ್ಞಾನಿಕ ಬೆಲೆ ದೊರೆಯುವಂತಾಗಬೇಕು ಅಂತ ಅಭಿಪ್ರಾಯಪಟ್ಟರು. ಆಲೋಚನೆ ಮೇಲೆ ಮಾಡಿದಂಥ ಮಹಾ ಪುಣ್ಯಾತ್ಮ ಸ್ವಾಮೀಜಿಯವರು ಈ ವಸ್ತು ಪ್ರದರ್ಶನವನ್ನು 60 ವರ್ಷಗಳ ಕಾಲ ಸತತವಾಗಿ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನು ನೋಡುತ್ತೀರಿ. ಇದು ಬೇರೆಯವರು ಮಾಡಿದಂತೆ ಸುಮ್ಮನೆ ವರ್ಷಕ್ಕೊಂದ್ಸಾರಿ ಮಾಡಿ ಕಟ್ಟುವಂತಕ್ಕಂಥದ್ದಲ್ಲ, ಶಾಶ್ವತವಾಗಿ ಇದನ್ನು ವಸ್ತು ಪ್ರದರ್ಶನವಾಗಿ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಸುಮಾರು 5-6 ಎಕರೆ ಪ್ರದೇಶದಲ್ಲಿ ಇವತ್ತು ಈ ಕಾರ್ಯಯೋಜನೆ ಬಹಳ ಯಶಸ್ವಿಯಾಗಿ ಆಗಿದೆ. ಸರ್ಕಾರ ಅಷ್ಟೋ ಇಷ್ಟೋ ಸ್ವಲ್ಪ ಕೊಟ್ಟು ಹಣ ಕೊಟ್ಟರೂ ಕೂಡ ಸರ್ಕಾರ ಮಾಡೋಕ್ಕಾಗೋದಿಲ್ಲ. ಇದನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಇಂಥ ಪುಣ್ಯಾತ್ಮರು ಮಾಡಿರ್ತಕ್ಕಂಥದಕ್ಕೆ ಪೂರ್ಣವಾಗಿರ್ತಕ್ಕಂಥ ಬೆಂಬಲ ಸರ್ಕಾರ ಕೊಟ್ಟರೂ ಕೂಡ ಜಾಗೃತವಾಗಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಈ ಕಾರ್ಯಕ್ರಮ ಆಗಬೇಕಾಗಿದೆ. ನಮ್ಮ ರಾಷ್ಟ್ರದಲ್ಲಿ ಲೋಕ 4-6 ಕಡೆಗಳಲ್ಲಿ ಆಗ್ತಕ್ಕಂಥದ್ದು ಸಾಧ್ಯತೆ ಪ್ರತಿ ತಾಲೂಕಿನಲ್ಲೂ ಕೂಡ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು, ಸಿದ್ಧಗಂಗಾ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು ವಿಜ್ಞಾನದ ಜೊತೆಗೆ ಜ್ಞಾನವನ್ನು ರೈತರಿಗೆ ಹಾಗೂ ಮಕ್ಕಳಿಗೆ ನೀಡುತ್ತಾ ಬಂದಿದೆ. ಸಿದ್ಧಗಂಗಾ ಮಠ ಜ್ಞಾನ ಭಕ್ತಿ ದಾಸೋಹ ಕೇಂದ್ರದ ಜೊತೆಗೆ ಶಕ್ತಿ ಕೇಂದ್ರವಾಗಿಯೂ ರೂಪುಗೊಂಡಿದೆ. ವಸ್ತು ಪ್ರದರ್ಶನಗಳು ಮಕ್ಕಳಲ್ಲಿರುವ ವಿಜ್ಞಾನದ ಬಗ್ಗೆ ಇರುವ ಗೊಂದಲಗಳಿಗೆ ಸಹಕಾರಿಯಾಗಲಿದೆ ಅಂತ ತಿಳಿಸಿದರು. ತ್ರಿವಿಧ ದಾಸೋಹದ ಭಾಗವಾದಂಥ ಅನ್ನದಾಸೋಹ, ಆಶ್ರಯದ ದಾಸೋಹ ಹಾಗೂ ಅಕ್ಷರದ ದಾಸೋಹ, ಆ ಜ್ಞಾನ ದಾಸೋಹದ ಭಾಗವಾಗಿ ಪೂಜ್ಯರ ಸಂಕಲ್ಪದಂತೆ ವಿಜ್ಞಾನ ಹಾಗೂ ಜ್ಞಾನ ಎರಡನ್ನೂ ಕೂಡ ನಾಗರಿಕರಿಗೆ ಮಕ್ಕಳಿಗೆ ತುಂಬಬೇಕು ಅನ್ನುವ ಒಂದು ಹಂಬಲದಿಂದ ಈ ಒಂದು ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ಏರ್ಪಟ್ಟಿದೆ. ಇದರಲ್ಲಿ ಪರಮ ಪೂಜ್ಯರ ಆಶಯದಂತೆ ಎಲ್ಲ ಇಲಾಖೆಗಳು ಅತ್ಯಂತ ವಿನೂತನವಾಗಿ ಹಾಗೂ ಇಲಾಖೆಯ ಎಲ್ಲ ಯೋಜನೆಗಳು ಹಾಗೂ ಜನಸಾಮಾನ್ಯರಿಗೆ ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ತುಂಬುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ ಇವತ್ತು ಈ ಒಂದು ವಸ್ತು ಪ್ರದರ್ಶನವನ್ನ ನಡೆಸಲಿಕ್ಕೆ ಅವರ ಸಂಕಲ್ಪದಂತೆ ಸಿದ್ಧಗೊಂಡಿದ್ದಾರೆ. ಅವರೆಲ್ಲರ ಒಂದು ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತಾ, ಪರಿಪೂರ್ಣವಾದ ವ್ಯಕ್ತಿತ್ವ ಬೆಳೀಲಿಕ್ಕೆ ವಿಜ್ಞಾನನೂ ಬೇಕು ಜ್ಞಾನನೂ ಬೇಕು, ಆ ಎರಡರ ಸಮ್ಮಿಶ್ರಣವನ್ನು ಶ್ರೀಮಠ ನಿರಂತರವಾಗಿ ಲಕ್ಷಾಂತರ ಮಕ್ಕಳಿಗೆ ಗುಣಪಡಿಸ್ತಾ ಇದೆ. ಶಕ್ತಿ ಕೇಂದ್ರವಾಗಿ, ಜ್ಞಾನ ಕೇಂದ್ರವಾಗಿ, ದಾಸೋಹದ ಕೇಂದ್ರವಾಗಿ, ಭಕ್ತಿ ಕೇಂದ್ರವಾಗಿ ನಿರಂತರವಾಗಿ 15 ದಿನಗಳ ಕಾಲ ಈ ಒಂದು ಉತ್ಸವವನ್ನು ಪರಮ ಪೂಜ್ಯರ ಆಶೀರ್ವಾದಗಳೊಂದಿಗೆ ನಾವೆಲ್ಲ ಅತ್ಯಂತ ವಿಜೃಂಭಣೆಯಾಗಿ ನಡೆಸೋಣ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಸಿದ್ಧಗಂಗಾ ಮಠ ಅಧ್ಯಕ್ಷರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ಜಂಟಿ ಕಾರ್ಯದರ್ಶಿ ರೇಣುಕಯ್ಯ, ತುಮಕೂರು ನಗರ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಲೋಕಸಭಾ ಸದಸ್ಯರು ಜಿಎಸ್ ಬಸವರಾಜು, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಜಿಲ್ಲಾ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಮಹಾನಗರ ಪಾಲಿಕೆ ಆಯುಕ್ತರು ಅಶ್ವಿಜ, ಗಂಗಾಧರಿಯ ಶಿವಕುಮಾರ್, ಮೋಹನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಅಂತರಸ್ನಳ್ಳಿಯಲ್ಲಿ ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆ ವತಿಯಿಂದ ಕಾರ್ಮಿಕರಿಗೆ ನಿಮಗಾಗಿ ಭವಿಷ್ಯ ನಿಧಿ ಜಿಲ್ಲಾ ವ್ಯಾಪ್ತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು.
ಹಿಂದಿನ ಭವಿಷ್ಯ ನಿಧಿ ಅದಾಲತ್ ವ್ಯವಸ್ಥೆಯನ್ನ ಮರು ನಾಮಕರಣಗೊಳಿಸಿ ಭವಿಷ್ಯ ನಿಧಿ ಯೋಜನೆಯ ಸವಲತ್ತುಗಳನ್ನು ತಲುಪಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದವು. ಹಾಗಾಗಿ ಎಲ್ಲ ಭವಿಷ್ಯ ನಿಧಿ ಚಂದಾದಾರರು, ಪಿಂಚಣಿದಾರರು, ನೌಕರರು, ಮಾಲೀಕರು ಸಲಹೆ ಸೂಚನೆ ನೀಡಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸರ್, ಇಯರ್ ಒನ್ ಫೋಟೋ. ಓಕೆ ಸರ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ 50 ವರ್ಷ ತುಂಬಿದ ಹಿನ್ನೆಲೆ ತಿಪಟೂರಿನಲ್ಲಿ ಅದ್ದೂರಿಯಾಗಿ ಸುವರ್ಣ ಮಹೋತ್ಸವ ಆಚರಿಸಲಾಯಿತು. ಸುವರ್ಣ ಮಹೋತ್ಸವದ ಅಂಗವಾಗಿ ತಿಪಟೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶಾಸಕ ಕೆ ಷಡಕ್ಷರಿ ಚಾಲನೆ ನೀಡಿದರು. ನಗರದ ಕಲ್ಪತರು ಕಾಲೇಜು ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ವೆಣ್ಣೂರು ಶ್ರೀನಿವಾಸ್ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವೆಣ್ಣೂರು ಶ್ರೀನಿವಾಸ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡು 50 ವರ್ಷಗಳನ್ನು ಪೂರೈಸಿದೆ. ದಲಿತರ ನಡೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಆಶಯದಂತೆ ಬದಲಾವಣೆಯ ಹಾದಿಯಲ್ಲಿ ನಡೆಯಬೇಕಾಗಿದ್ದವು. ಹಲವಾರು ವರ್ಷಗಳು ಹೋರಾಟದ ಹಾದಿಯನ್ನು ಸವೆಸಿದ್ದೇವೆ. ನಮ್ಮ ನಡೆ ರಾಜಕೀಯ ಹಾಗೂ ಆರ್ಥಿಕ ಸ್ವಯುಕ್ತತೆ ಕಡೆ ಸಾಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ತಿಳಿಸಿದರು. ಇವತ್ತಿನ ಜಾಗತಿಕ ಇವತ್ತಿನ ಮನುವಾದದ ಸಂಘ ಪರಿವಾರದ ಕುತಂತ್ರಿಗೆ ಅವರ ಕುತಂತ್ರ ಇದೆ. ಆ ಕುತಂತ್ರದಲ್ಲಿ ಇವತ್ತು ಜಾತಿ 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 ಅಂತೇಳಿ ಇವತ್ತು ನಮ್ಮೊಳಗೆ ನಾವು ವಿಕಾರ ರೂಪಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ನೋಡಿ, ಇಡೀ ರಾಜ್ಯದಲ್ಲಿ ಇದೇ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಂದರ್ಭ ಬಂದಾಗ 1989 ಘೋಷ ಅವತ್ತು ಕೃಷ್ಣಪ್ಪ ಹೇಳ್ತಾರೆ, ದಲಿತರ ಪಕ್ಷದಲ್ಲಿ ಹೋರಾಟ ಅಂತಿದ್ದೇನೆ, ಹೊರಗಡೆ ಬಿರುಗಾಳಿ ಬೀಸ್ತಾ ಇದೆ, ಹುಷಾರಾಗಿ ನೋಡ್ಕೊಳ್ಳಿ, ಹೊರಗಡೆ ಬಿರುಗಾಳಿ ಬೀಸ್ತಾ ಇದೆ. ಆ ಬಿರುಗಾಳಿ ಯಾವುದು? ಆ ಬಿರುಗಾಳಿ ಯಾವುದು ಅಂತ ಹೇಳಿದ್ರೆ ಮನುವಾಗ. ಏನದು ಮನುವಾಗ? ಮನುವಾಗ ಅಂದ್ರೆ ಏನು? ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್, ಜಿಲ್ಲಾ ಸಂಚಾಲಕ ರಂಗಸ್ವಾಮಿ, ತಾಲೂಕು ಸಂಚಾಲಕ ರಾಘವೇಂದ್ರ, ಕೆಬಿ ನರಸಿಂಹಮೂರ್ತಿ, ಲಿಂಗದೇವರು, ಕೊಪ್ಪ ಶಾಂತಪ್ಪ, ಕುಪ್ಪಾಳು ರಂಗಸ್ವಾಮಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ತಿಪಟೂರು ನಗರದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಇರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಸ್ಥಳಾಂತರ ವಿರೋಧಿಸಿ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ನೇತೃತ್ವದಲ್ಲಿ ಸಹಿ ಸಂಗ್ರಹಣಾ ಅಭಿಯಾನ ನಡೆಸಲಾಯಿತು. ನಗರದ ಅಳಿಕಟ್ಟೆ ಬಳಿ ಆಯೋಜಿಸಿದ ಸಹಿ ಸಂಗ್ರಹಣಾ ಅಭಿಯಾನಕ್ಕೆ ಚಾಲನೆ ನೀಡಿದ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಮಾತನಾಡಿ,
ತಿಪಟೂರು ನಗರದ ಪುರಾತನ ದೇವಾಲಯವಾದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಸುಮಾರು 60 ವರ್ಷಗಳಿಂದ ಆಯಿತು. ಮಾಲಾಧಾರಿಗಳು ಪ್ರತಿ ವರ್ಷ ಪೂಜೆ ಸಲ್ಲಿಸುತ್ತಿದ್ದರು. ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿಯೇ ನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದವು. ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರಗೊಂಡ ನಂತರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಪಕ್ಕದಲ್ಲಿ ಪೂಜೆಗೆ ಅವಕಾಶ ಕಲ್ಪಿಸಲಾಯಿತು. ಆದರೆ ಶಾಸಕರು ಹಾಗೂ ತಾಲೂಕು ಆಡಳಿತ ಏಕಾಏಕಿಯಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಸ್ಥಳಾಂತರಕ್ಕೆ ಮುಂದಾಗಿರುವುದು ಖಂಡನೀಯ ಎಂದರು. ಪ್ರಯತ್ನ ಖಂಡನೀಯ ಆಗ್ತಾ ಇದೆ. ಮತ್ತೆ ಮತ್ತೆ ಇವತ್ತು ನಾವು ಈ ಒಂದು ಅಭಿಯಾನದಲ್ಲಿ ತಾಲೂಕಿನ ಜನರ ಒಂದು ಅಭಿಪ್ರಾಯ ತಗೊಳ್ಳೋಕ್ಕೆ ಈ ಒಂದು ಸಹಿ ಸಂಗ್ರಹಣ ಅಭಿಯಾನ ಮಾಡಿದ್ರು. ಸುಮಾರು ಒಂದು 10,000 ಜನ ಬೆಳಗ್ಗೆಯಿಂದ ಸೈನ್ ಮಾಡಿದ್ದಾರೆ. 10,000 ಜನ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಇದು ತಪ್ಪು ಶಾಸಕರು ಆಗಲಿ ಸರ್ಕಾರ ಆಗಲಿ ಮಾಡಿಕೊಡ್ದು. ಮತ್ತು ಈ ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಇದರ ಪರಿಣಾಮವನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ತೆಗೆಯಲ್ಲ ಅನ್ನೋದು ವಿಚಾರ ಸರ್ಕಾರದಿಂದ ಬರಲೇಬೇಕಾಗಿದೆ. ಈ ದಿಕ್ಕಲ್ಲಿ ಹೋರಾಟ ನಡೀತಾ ಇದೆ. ಇವತ್ತು ಏನು ಅಲ್ಲಿ ಪಕ್ಕದಲ್ಲಿ ವಿನೋದ ಟಾಕೀಸ್ ಕಟ್ಟಬೇಕಾದ್ರೆ ಯಾರೂ ಕೇಳಿಲ್ಲ. ಗಲೀಜ್ ಪಿಕ್ಚರ್ಗಳನ್ನೆಲ್ಲ ಹಾಕ್ಕೊಂಡು ಅಸಹ್ಯ ನಡೆಸ್ಕೊಂಡಿರ್ಬೇಕಾದ್ರೆ ಯಾರೂ ಕೇಳಿಲ್ಲ. ಅಲ್ಲೇ ಸ್ಪೀಡ್ ಕ್ಲಬ್ ಎದುರುಗಡೆ ಮಾಡ್ಕೊಂಡು ಕ್ಲಬ್ಬಿನ ಜೂಜ್ ಆಡೋರೆಲ್ಲ ಬಂದು ಕಾರ್ ಪಾರ್ಕ್ ಮಾಡೋಕ್ಕೆ ಒಂದು ಪಾರ್ಕಿಂಗ್ ಜಾಗ ಮಾಡ್ಕೊಂಡು ದೇವಸ್ಥಾನನ ಬಳಸ್ಕೋಬೇಕಾದ್ರೆ ಯಾರೂ ಕೇಳಿಲ್ಲ. ಆದರೆ ಇವತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾವತ್ತಿಂದ ಇರೋದನ್ನು ತೆರವುಗೊಳಿಸ್ಬೇಕು ಅನ್ನೋ ದುರುದ್ದೇಶ ಅವ್ರಲ್ಲಿ ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಇದು ತೀರ ಮತ್ತು ಅಸಹ್ಯವಾಗುತ್ತೆ. ಅದನ್ನೇನಾರು ಮುಟ್ಟಕ್ಕೆ ಹೋದರೆ ಸರ್ಕಾರ ಈಗ ಒತ್ತಾಯಿಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಈಗ ಇದು ಪ್ರತಿಯೊಬ್ಬರ ಭಾವನೆಗಳನ್ನು ತಟ್ಟಿ. ಸಹಿ ಸಂಗ್ರಹಣೆಯಲ್ಲಿ ಮಾಜಿ ನಗರಸಭಾ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ನಗರಸಭಾ ಸದಸ್ಯರಾದ ಭಾರತಿ ಮಂಜುನಾಥ್, ಮುಖಂಡರಾದ ಅಶೋಕ್, ಅಣ್ಣಿ ಪಂಚವಟಿ ಶಿವಶಂಕರ್, ಮಧು ಹಾಗೂ ಮುಂತಾದವರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ ತಿಪಟೂರು. ವೈದ್ಯರು ಕರ್ತವ್ಯ ಲೋಪದಿಂದ 3 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಿ ಪಾವಗಡ ಪಟ್ಟಣದಲ್ಲಿ ಕುಟುಂಬಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಮೃತರ ಸಾವಿಗೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾವಗಡದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ದಿನಾಂಕ 22ರಂದು 7 ಜನ ಮಹಿಳೆಯರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿರುತ್ತದೆ. ಈ ಪೈಕಿ ವಿರ್ಲಗೊಂದಿ ಗ್ರಾಮದ ಅನಿತಾ ಎನ್ನುವ 30 ವರ್ಷದ ಮಹಿಳೆಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿರುತ್ತದೆ. ಅವರು 22ನೇ ತಾರೀಕಿನಂದು ಮೃತಪಟ್ಟಿರುತ್ತಾರೆ. ಅದೇ ರೀತಿ ರಾಜವಂತಿ ಮೂಲದ ಅಂಜಲಿ ಎನ್ನುವ 20 ವರ್ಷದ ಮಹಿಳೆಗೆ ಸಿಸರಿಯನ್ ಮೂಲಕ ಹೆರಿಗೆ ಮಾಡಲಾಗಿರುತ್ತದೆ. ಇವರು ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 24ನೇ ತಾರೀಕಿನಂದು ಮೃತಪಟ್ಟಿರುತ್ತಾರೆ. ಮತ್ತೋರ್ವ ಮಹಿಳೆಯು ಪಾವಗಡ ತಾಲೂಕಿನ ಬ್ಯಾಡನೂರು ಗ್ರಾಮದ 40 ವರ್ಷದ ನರಸಮ್ಮ ಎನ್ನುವರು ಗರ್ಭಕೋಶದ ಶಸ್ತ್ರಚಿಕಿತ್ಸೆಗಾಗಿ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ 22ನೇ ತಾರೀಕಿನಂದು ದಾಖಲಾಗಿದ್ದರು. ಅವರಿಗೂ ಸಹ 22ನೇ ತಾರೀಕಿನಂದೇ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿತ್ತು. ಇವರು ಸಹ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. 25ನೇ ತಾರೀಕಿನಂದು ಅವರು ಸಹ ಮೃತಪಟ್ಟಿರುತ್ತಾರೆ. ಈ ಎಲ್ಲ ಸಾವುಗಳಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಬಳ್ಳಾರಿ ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಜೀವವನ್ನ ಉಳಿಸಬೇಕಾಗಿದ್ದ ವೈದ್ಯರೇ ಮಹಿಳೆಯರ ಜೀವಕ್ಕೆ ಕುತ್ತು ತಂದಿದ್ದು ಈ ಬಗ್ಗೆ ಸೂಕ್ತ ತನಿಖೆಯಾದಾಗ ಮಾತ್ರ ಸಾವಿನ ಅಸಲಿಯತ್ತೇನು ಎಂಬುದು ಗೊತ್ತಾಗುತ್ತೆ. ಇನ್ನು ಈ ಪ್ರಕರಣದಲ್ಲಿ ಮೃತರ ಕುಟುಂಬಕ್ಕೆ ಸರ್ಕಾರ ನೆರವಿನ ಹಸ್ತ ಚಾಚಬೇಕಾಗಿದೆ. ಶ್ರೀನಾಥ್, ಅಮೋಕ್ ಟಿವಿ, ಪಾವಗಡ. ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ವೈಫಲ್ಯದಿಂದ 3 ಮಹಿಳೆಯರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಲೂಕು ಆಸ್ಪತ್ರೆಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಭೇಟಿ ನೀಡಿದ್ದು ಆಸ್ಪತ್ರೆ ಆಡಳಿತ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಆಸ್ಪತ್ರೆಗೆ ಭೇಟಿ ನೀಡಿದ ಕೇಂದ್ರ ಸಚಿವ ನಾರಾಯಣಸ್ವಾಮಿ
ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ಕೊಠಡಿಗೆ ಭೇಟಿ ನೀಡಿದರು. ಬಳಿಕ ಆಸ್ಪತ್ರೆಯ ಇನ್ನು ಉಳಿದ ನಾಲ್ವರು ಮಹಿಳೆಯರ ಆರೋಗ್ಯವನ್ನು ವಿಚಾರಿಸಿದರು. ಶಸ್ತ್ರಚಿಕಿತ್ಸೆ ಕೊಠಡಿಯ ಬೆಡ್ಗಳ ಅವ್ಯವಸ್ಥೆ ಕಂಡು ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಕೇಂದ್ರ ಸಚಿವರ ಮುಂದೆ ಸ್ಥಳೀಯರು ನ್ಯಾಯಕ್ಕಾಗಿ ಕೂಗಿದರು. ಆಸ್ಪತ್ರೆಯ ಆವರಣದಲ್ಲಿ ಪ್ರತಿಭಟನೆಗೆ ಕೂತರು. ಸದ್ಯ ತಾತ್ಕಾಲಿಕವಾಗಿ ಆಪರೇಷನ್ ಥಿಯೇಟರ್ ಬಂದ್ ಮಾಡಲಾಗಿದೆ ಅಂತ ತಿಳಿಸಲಾಗಿದೆ. ಮತ್ತೆ ಅಧಿಕಾರಿಗಳು ಐಡೆಂಟಿಟಿ ಮಾಡಿರೋದು ಪೋಸ್ಟ್ ಆಪರೇಟಿವ್ ಗೈಡ್ಲೈನ್ಸ್ ಅನ್ನ ಈ ಹಾಸ್ಪಿಟಲ್ ಫಾಲೋ ಮಾಡಲಿಲ್ಲ ಅಂತ. ಪೋಸ್ಟ್ ಆಪರೇಟಿವ್ ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ ಅಂದ್ರೆ ಅಂತ ಇಂಥ ಡೆತ್ ಕೇಸಸ್ ನಡೀತದೆ. ಅದರ ಬಗ್ಗೆ ಗೊತ್ತಿದ್ದು ಈ ತಪ್ಪನ್ನು ಇಲ್ಲಿನ ನಮ್ಮ ಇನ್ಚಾರ್ಜ್ ಹಾಸ್ಪಿಟಲ್ ಯಾರಿದ್ದಾರೆ ಅವರು ಇರ್ಬೋದು ಗಣಕಲಿಸು ತಪ್ಪನ್ನು ಮಾಡಿದ್ದಾರೆ. ಅದು ಡಿ ಎಚ್ ಓನೇ ಒಪ್ಕೊಳ್ತಾರೆ. ಆದ್ದರಿಂದ ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು. ಅವರನ್ನು ಈ ಪಾವಗಡಕ್ಕೆ ಅವರ ಸೇವೆ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೇನೆ. ಆ ಒಂದು ಸಾವಿಗೆ ಕಾರಣ ಇವರೇ ಆಗ್ತದೆ. ಮತ್ತೊಂದು ಕಡೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಒಂದು ಮಾತು ಹೇಳ್ತಾ ಇದ್ದೀರಿ. ಒಟ್ಟಾರೆಯಾಗಿ ಎಲ್ಲದ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಸಭೆ ಕರೀತಾರೆ. ನಿನ್ನೆ 11 ಜನ ಆಗಿರ್ತಕ್ಕಂಥ ಸಿಜರಿನ್ ಮತ್ತು ಗರ್ಭಕೋಶದ ಆಪರೇಷನ್ ಇದೆ. ಮತ್ತೊಂದು ಪ್ಲಾನಿಂಗ್ ಕಮಿಷನ್ ಒಂದು ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಒಂದು ನಡೆದಿದೆ. ಅದರ ಡಿಟೇಲ್ ರಿಪೋರ್ಟ್ ಇಲ್ಲ. ಆದರೂ ಈಗಾಗಲೇ ಅಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಭೇಟಿ ನೀಡಿದ್ದು, ಈ ವೇಳೆ ಸಾರ್ವಜನಿಕರು ಅಹವಾಲು ಸಲ್ಲಿಸಲು ಮುಂದಾದಾಗ ಆಲಿಸದೆ ಹೊರಟು ಹೋಗಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವರ್ಷಾನುಗಟ್ಟಲೆ ಕಚೇರಿಗೆ ತಿರುಗಿದರೂ ಸಮಸ್ಯೆ ಬಗೆಹರಿಯುತ್ತಿಲ್ಲ ಅಂತ ವಿಕಲಚೇತನರೊಬ್ಬರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳು ಮಾತ್ರ ಕಿವಿ ಕೊಡದೆ ಹೊರಟು ಹೋದರು. ನೋಡಿದರೂ ಸಾರ್ವಜನಿಕರ ಮನವಿ ಆಲಿಸದ ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮಾತಿಗೆ ಈ ಕೆಳಗಿನ ಅಧಿಕಾರಿಗಳು ಯಾರು ಕೆಲಸ ಮಾಡಲ್ಲ. ಅವ್ರದೇ ವೃತ್ತಿ, ಯಾಕಂದ್ರೆ ಇಲ್ಲಿ ತಿಮಿಂಗ್ಲ ಆಗಲಿದೆ ಬೇಕಲ್ವಂದು. ಆ ವಿಶ್ವನಾಥ್ ಆರಾಟಿ ಕೇಸಲ್ಲಿ ಅವನದೇ ತಿಮಿಂಗ್ಲ. ಅವನೇಲಿದ್ದೆ, ಅವನು ಯಾರಿಗೆ ಆಟ ಮಾಡ್ತಾ ಇದ್ದೆ, ನೈಟ್ 7 ಗಂಟೆಯಲ್ಲಿ ಶ್ರೀನಿವಾಸ್ ತಹಸೀಲ್ದಾರ್ ಇದ್ದಾಗ ನೈಟ್ 7 ಗಂಟೆಯಲ್ಲಿ ಆರ್ಡರ್ ಮಾಡಿದ್ರು ಇಲ್ಲಿ. ಯಾಕಂದ್ರೆ ಬಿಲ್ಲು ಬರ್ದಿದ್ದಾರೆ, ರಿಜಿಸ್ಟರ್ ಬಿಲ್ಲು, ಅನ್ರಿಜಿಸ್ಟರ್ ಪಾರ್ಟಿಷನ್ ಡಿಡ್ ಮೇಲೆ ಖಾತೆ ಮಾಡಿಬಿಟ್ಟ. ಅಂತ ಕೆಲಸಗಳು ನಡೆಯುತ್ತೆ ನೈಟ್ 7 ಗಂಟೆಯಲ್ಲಿ. 5 ಗಂಟೆ ಕೆಲಸ ಮುಗಿದ ಮೇಲೆ ಏನ್ರಿ ಕೆಲಸ ಇಲ್ಲಿ? 6 ಗಂಟೆ 7 ಗಂಟೆ 10 ಗಂಟೆವರೆಗೂ ಇಲ್ಲಿ ಏನ್ ಕೆಲಸ ಮಾಡ್ತಾರೆ? ಆಗ ನಡೆಯೋದು ಓದಿರೋ ಕೆಲಸಗಳೆಲ್ಲ. ಪ್ರತಿಷ್ಠೆಯನ್ನು ಬದಿಗೊತ್ತಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮ್ಮ ಸಮುದಾಯವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುವಂತಹ ಕೆಲಸ ಮಾಡಬೇಕಾಗಿದೆ ಅಂತ ಚಿತ್ರದುರ್ಗ ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಹಾಮಠದ ಜಗದ್ಗುರು ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮೀಜಿಯವರು ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಸಂತೆ ಬೀದಿಯ ಮರಿಯಮ್ಮ ದೇವಿ ದೇವಾಲಯದ ಬಳಿ ಶ್ರೀಗುರು ವೀರ ಮಡಿವಾಳ ಮಾಚಿದೇವ ಯುವ ಸೇನೆ ನಿಟ್ಟೂರು ವತಿಯಿಂದ ವಚನ ಸಾಹಿತ್ಯ ಸಂರಕ್ಷಕ ಶ್ರೀ ಮಡಿವಾಳ ಮಾಚಿದೇವರ 2ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾವು ಸಮಾಜದಲ್ಲಿ ನಾಯಕರಾಗುವ ಬದಲಿಗೆ ಸೇವಕರಾಗಿ ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮ ಸಮುದಾಯವನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ಶೈಕ್ಷಣಿಕವಾಗಿ ಬೆಳೆಸಬೇಕಾಗಿದ್ದು ಇದರ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಬಹುದಾಗಿದೆ. ಬಹಳ ಪೂರ್ವದ ಕಾಲದಿಂದಲೂ ಬಟ್ಟೆಯನ್ನು ಒಗೆಯುವಂತಹ ಕಾಯಕ ಮಾಡಿಕೊಂಡು ಬಂದಿರುವ ನಾವುಗಳು ಬೇರೆಯವರಿಗೆ ಶುಚಿತ್ವ ನೀಡುತ್ತಿದ್ದೇವೆ. ಆದರೆ ಅವರಂತೆ ನಾವು ಸಹ ಸಮಾಜದಲ್ಲಿ ಅಭಿವೃದ್ಧಿಯತ್ತ ಮುಖ ಮಾಡಬೇಕು ಅಂದರೆ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಎಂಬುದು ಅರಿವು ನಿಮಗಿರಲಿ ಅಂದರು. ಎಲ್ಲ ಕ್ಷೇತ್ರದಲ್ಲಿ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ರಂಗದಲ್ಲಿ ಯಾಕೆ ಬಂದಿದ್ದಾವೆ ಅಂತಂದ್ರೆ, ಒಂದು ಉದಾಹರಣೆ, ಅವ್ರ ಜಯಂತಿ ಅಂತ ಯಾವ್ದೋ ಮಹಾತ್ಮರ ಶರಣರ ಜಯಂತಿಯನ್ನ ಮಾಡಿಕೊಂಡು ಎಲ್ಲರೂ ಸೇರ್ಕೊಳ್ತಾರೆ. ಒಬ್ಬ ಸಾಮಾನ್ಯನಿಂದ ಹಿಡ್ಕೊಂಡು ಒಬ್ಬ ಅತ್ಯಂತ ಉನ್ನತವಾಗಿರುವಂತ ನಾಯಕನು ಕೂಡ ಒಂದೇ ಅನ್ನೋ ರೀತಿಯಲ್ಲಿ ಅವನು ಒಂದು ವೇದಿಕೆ ಹಿಡಿದು, ಒಂದು ಸಭೆ ಹಿಡಿಯಲಿ, ಒಂದು ವ್ಯವಸ್ಥೆ ಹಿಡಿಯಲಿ ಸೇರ್ಕೊಂಡಾಗ ಅಲ್ಲಿ ಯಾರು ಮೇಲಲ್ಲ, ಯಾರು ಕೆಳಗಲ್ಲ ಅನ್ನುವಂಥದ್ದು, ಯಾರು ಕೀಳಲ್ಲ. ಒಂದು ವಾತಾವರಣ
ಅವ್ರನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತಂದ್ರೆ, ಇಲ್ಲಿ ಕೂತಿರುವಂತವ್ರಿಗೆಲ್ಲರಿಗೂ ಕೂಡ ಒಂದೊಂದು ಸಾಮರ್ಥ್ಯ ಇದೆ ಅಲ್ವಾ, ಒಂದೊಂದು ಸಾಮರ್ಥ್ಯ. ನಿಮಗೆ ಉದಾಹರಣೆ ಅರ್ಥ ಆಗಬೇಕು ಅಂದ್ರೆ, ನಾವೆಲ್ಲ ಬಟ್ಟೆ ತೊಳೆಯುವಂತ ಕಾಯಕವನ್ನ ಮಾಡುವಂಥದ್ದು. ಒಬ್ರು 10 ಜೊತೆ ಬಟ್ಟೆಯನ್ನ ತೊಳಿತೀವಿ ಅಲ್ವಾ, 10 ಜೊತೆ ಬಟ್ಟೆ ತೊಳೆಯಲು ಎಲ್ಲರೂ 10 ಜೊತೆ ಬಟ್ಟೆ ತೊಳೆಯುತ್ತೇವೆ ಇಲ್ಲ ತೊಳೆಯಲ್ಲ. ಮಾಜಿ ಸಂಸದ ಮುದ್ದಹನುಮೇಗೌಡ ಮಾತನಾಡಿ, ಖಂಡಿತವಾಗಿಯೂ ನಾನು ನಿಮ್ಮ ಸಮುದಾಯದ ಜೊತೆಯಲ್ಲಿ ಸದಾಕಾಲ ಇರುತ್ತೇನೆ. ಶೈಕ್ಷಣಿಕವಾಗಿ ನೀವು ಬಲವನ್ನು ಪಡೆದುಕೊಂಡಾಗ ಸಮಾಜಕ್ಕೆ ಅದು ದೊಡ್ಡ ಶಕ್ತಿಯಾಗುತ್ತೆ. ನಿಮ್ಮ ಶ್ರೀಗಳನ್ನ ನೀವು ಗಟ್ಟಿಯಾಗಿ ಶಕ್ತಿ ನೀಡಿದಲ್ಲಿ ಇಡೀ ಸರ್ಕಾರವೇ ಅವರ ಬಳಿಗೆ ಬರುತ್ತೆ. ಸಮುದಾಯ ಶಕ್ತಿಯುತವಾಗಿ ನಿಲ್ಲದಿದ್ದರೆ ನೀವು ನಿಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳಲು ಸರ್ಕಾರದತ್ತ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ನೀವು ಹೆಚ್ಚು ಒಗ್ಗಟ್ಟಿನಿಂದ ಸಮಾಜವನ್ನ ಕಟ್ಟಿ ಬೆಳೆಸಬೇಕು ಅಂತ ತಿಳಿಸಿದ್ರು. ಅವತ್ತು ನಮ್ಮನ್ನ ಗುಚ್ಚಿ ಜನಾನೇ ತಾವು ಏನು ಒಳ್ಳೆ ಅಭಿಪ್ರಾಯ ಇಟ್ಕಂಡ್ರೆ, ನಾನೇನಪ್ಪ ಇಂಥದ್ ಬಗ್ಗೆ ಒಳ್ಳೆ ಮಾತಾಡ್ತಾರ ಅಂತ ನಾಳೆ ನೀವು ಅಂದ್ಕೋಬಾರ್ದು ಅನ್ನೋದಕ್ಕೋಸ್ಕರ ಆದ್ರೂ ಕೂಡ ನಾವು ಸರಿಯಾಗಿ ತಗ್ಗಿ ಬಗ್ಗಿ ಅವರ ನಿರೀಕ್ಷೆಗೆ ಮೀರಿ ನಾವು ನಡ್ಕೋಬೇಕು. ಹಾಗಾಗಿ ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ, ಇವತ್ತು ನಮ್ಮ ಸಮಾಜಕ್ಕೆ ಅನೇಕ ವಿಚಾರಗಳನ್ನು ಇವತ್ತು ಧಾರ್ಮಿಕ ಗುರುಗಳು ತಿಳಿಸಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಒಂದು ಸಮಾಜದಲ್ಲಿ ಶುಭ್ರತೆ ಬಹಳ ಮುಖ್ಯ. ನಿನ್ನೆ ದಿವಸ ಮೆಟ್ರೋಗೆ ಒಬ್ರು ರೈತ ಹೋಗಿದ್ದಾರೆ, ಮೆಟ್ರೋ ಒಬ್ರು ರೈತ ಹೋದ್ರೆ ಒಳಗ್ ಬಿಡ್ಲಿಲ್ಲ ಅವ್ರನ್ನ ರೈಲ್ವೆ ಯಾಕಪ್ಪ ಬಿಡ್ಲಿಲ್ಲ ಅಂದ್ರೆ ಕೊಳಕ್ ಬಟ್ಟೆ ಹಾಕೊಂಡಿದ್ದ ಇಷ್ಟೇ. ಅವ್ರು ಯಾರು ಏನು ಅನ್ನೋದು ಗೊತ್ತಿಲ್ಲ. ಆ ಮೂಟೆಯಲ್ಲಿ ಏನೋ ದುಡ್ಡು ಮಾಡಿಕೊಂಡಿದ್ದು ಅದು ಗೊತ್ತಿಲ್ಲ. ಆ ಮೂಟೆಯಲ್ಲಿ ದುಡ್ಡಿದ್ರು ಇರ್ಬೋದು ಗೊತ್ತಿಲ್ಲ, ಆದ್ರೆ ಬಟ್ಟೆ ಶುಭ್ರವಾಗಿರಲಿಲ್ಲ ಅಂತ ಹೇಳಿ ಒಳಗಡೆ ಬಿಟ್ಟಿಲ್ಲ. ಶುಭ್ರವಾದ ಬಟ್ಟೆ ಹಾಕೊಂಡು ಆ ಮೂಟೆಯಲ್ಲಿ ಇನ್ನೊಂದು ಹತ್ತು ಬ್ಯಾಗ್ ತೆಗೆದು ಹಾಕೊಂಡು ಹೋಗಿದ್ರೆ ನಮಸ್ಕಾರ ಸೆಲ್ಯೂ ಕೊಡೋದು ಒಳಗೆ ಬಿಟ್ಟು ಅಂದ್ರೆ, ನಾವು ಅಂತರ್ಯದಲ್ಲಿ ನಮ್ಮ ಭಾವನೆಗಳು ಎಷ್ಟು ಶುದ್ಧವಾಗಿರ್ಬೇಕೋ ಅದೇ ರೀತಿ ಬಾಹ್ಯದಲ್ಲಿ ಕೂಡ ನಾವು ಶುಭ್ರವಾಗಿರ್ಬೇಕು ಅಂತಂದ್ರೆ ಆ ಶುಭ್ರವಾಗಿ. ಕಾರ್ಯಕ್ರಮದಲ್ಲಿ ಮಾಗಡಿಯ ಜಡದೇವರ ಮಠದ ಇಮ್ಮಡಿ ಬಸವರಾಜ್ ಸ್ವಾಮೀಜಿ, ಶಿಡ್ಲಕೋಣದ ವಾಲ್ಮೀಕಿ ಸಂಜಯ ಕುಮಾರ ಸ್ವಾಮೀಜಿ, ತಂಗನಹಳ್ಳಿಯ ಬಸವ ಮಹಾಲಿಂಗ ಸ್ವಾಮೀಜಿ, ದೊಡ್ಡಗುಣಿಯ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ಗುರು ವೀರ ಮಡಿವಾಳ ಮಾಚಿದೇವ ಯುವ ಸೇನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ ಅಮುಕ್ ಟಿವಿ ಗುಬ್ಬಿ. ಬರ ನಿರ್ವಹಣೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ರಾಜ್ಯದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗೌರಿಬಿದನೂರಿನ ಎಪಿಎಂಸಿ ಯಾರ್ಡ್ ಮುಂದೆ ರೈತರು ರಾಗಿಯನ್ನು ರಸ್ತೆಗೆ ಸುರಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಗೌರಿಬಿದನೂರು ನಗರದ ಹೊರವಲಯ ಎಪಿಎಂಸಿ ಯಾರ್ಡ್ ಮುಂದೆ ರೈತರು ರಸ್ತೆಗೆ ರಾಗಿ ಸುರಿದು ಪ್ರತಿಭಟನೆ ನಡೆಸಿದರು. ರೈತರ ಒತ್ತಾಯಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸಿ ಗ್ರಾಮೀಣ ಬಂದ್ ಪ್ರಯುಕ್ತ ರಸ್ತೆ ತಡೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಸರ್ಕಾರದಿಂದ ಬರ ಎಂದು ಘೋಷಿಸಿದರೂ ಸಹ ಒಂದು ಪೈಸೆ ಬರ ಪರಿಹಾರ ನೀಡದಿರುವ ಬಗ್ಗೆ ಮತ್ತು ಫಸಲ್ ಬೀಮಾ ವಿಮೆ ಹಣ ಬಿಡುಗಡೆ ಮಾಡಿಲ್ಲ, ರಾಗಿ ಖರೀದಿ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡು 2 ತಿಂಗಳಾದರೂ ಸಹ ರೈತರ ರಾಗಿ ಖರೀದಿಸಿದ ಬಗ್ಗೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಏನ್ ನಾವು ರಾಜ್ಯ ಸರ್ಕಾರ ಎಂಎಸ್ ವಿದ್ಯಾರ್ಥದಲ್ಲಿ ರಾಗಿ ಖರೀದಿಯನ್ನ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳ ಆದೇಶ. 2023 ಸಾಲಿನಲ್ಲಿ 10ನೇ ತರಗತಿಯಲ್ಲಿ 95% ಅಂಕ ಗಳಿಸಿದ ಹಳ್ಳಿ ಮಕ್ಕಳಿಗೆ ಪ್ರಶಸ್ತಿ ಪುರಸ್ಕಾರ ಪುಸ್ತಕಗಳ ವಿತರಣಾ ಕಾರ್ಯಕ್ರಮ ನಾಳೆ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡು ಮಾಹಿತಿ ನೀಡಿದ ಅವರು, ಪ್ರಬುದ್ಧ ಭಾರತದ ನಿರ್ಮಾಣವು ಉತ್ತಮವಾದ ಶಿಕ್ಷಣದಿಂದ ಸಾಧ್ಯ ಅಂತ ಕನಸು ಕಂಡವರು. ಶಿಕ್ಷಣದಿಂದಲೇ ಲೋಕ ಕಲ್ಯಾಣ ಮತ್ತು ಭಾರತದ ಬುನಾದಿ ಗಟ್ಟಿಗೊಳ್ಳುತ್ತೆ. ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರದು. ಮಕ್ಕಳು ಲವಲವಿಕೆ ಹಾಗೂ ಸಂತಸದಿಂದ ಕೂಡಿದ್ರೆ ಈ ಭವ್ಯ ಭಾರತದ ರೂವಾರಿಗಳನ್ನು ನಾವು ಕಾಣಬಹುದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅವರ ಆದರ್ಶವನ್ನು ಪಾಲಿಸಿಕೊಂಡು ಬಂದ ನಮ್ಮ ಸಂಘ ಮಕ್ಕಳ ಶಿಕ್ಷಣದ ಮೇಲೆ ನಡೆಯುವ ದೌರ್ಜನ್ಯಕ್ಕೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತ ತಿಳಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 2024 ಆರಂಭ ಆಗಿದೆ. ಮಕ್ಕಳಿಗೆ ವಿಶೇಷವಾಗಿ SSLCಯಲ್ಲಿ 95 ಅಂಕಗಳನ್ನು ಪಡೆದಿರುವಂಥ ಮಕ್ಕಳಿಗೆ ನಾವು ಅವರಿಗೆ ಪ್ರೋತ್ಸಾಹಧನ ಮತ್ತು ಗಿಫ್ಟನ್ನು ಕೊಡ್ತಿದ್ದೀವಿ. ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ, ಮತ್ತು
ಇನ್ನು ಮಿಕ್ಕಿದ ಮಕ್ಕಳಿಗೆ ತಟ್ಟೆ ಗ್ಲಾಸು ಬುಕ್ಸು, ಯಾಕಂದರೆ ಓದತ್ತೆ ಮಕ್ಕಳಿಗೆ ಇವತ್ತು ಬಡ ಮಕ್ಕಳಿಗೆ, ನಾವೆಲ್ಲ ಹಳ್ಳಿ ಮಕ್ಕಳ ಸಂಘಟನೆಯಿಂದ ನಿಲ್ಲಬೇಕು ಅನ್ನೋದು ನಮ್ಮ ಗುರಿಯಾಗಿದೆ. ಏನು ನಮ್ಮ ರಾಜ್ಯಾಧ್ಯಕ್ಷ ವೀರಸಂಗಯ್ಯವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ, ಇವತ್ತು ಚಿಕ್ಕಬಳ್ಳಾಪುರ ವಿಶೇಷವಾಗಿ ಗಡಿ ಜಿಲ್ಲೆ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಮಕ್ಕಳಿಗೆ ಇವತ್ತಿಂದ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಿದ್ದೇನೆ. ಆದ್ದರಿಂದ ನಾವು ವಿಶೇಷವಾಗಿ ಇವತ್ತು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಇವತ್ತು 20 ಜನ ಟೋಟಲ್ 150+20 200 ಜನಕ್ಕೆ ಮಕ್ಕಳಿಗೆ ಇವತ್ತು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತಂತ 50-60 ಈ ಥರ ಹೆಚ್ಚಳ ಮಾಡ್ತಾ ಸರ್ಕಾರಿ ಶಾಲೆಗಳಲ್ಲಿ ನಾವು ಕೊಡಬೇಕಂತ ನಮ್ಮ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದಿಂದ ಒತ್ತಾಯ ಇರೋದ್ರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿಸಿ ಪೋಷಕರಲ್ಲಿ ಜಾಗೃತಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅರುಣಾ ಕುಮಾರಿ ಭಾಗಿಯಾಗಿದ್ದು ಪೋಷಕರಲ್ಲಿ ಅರಿವನ್ನು ಮೂಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಪಂಚಾಯಿತಿ ವ್ಯಾಪ್ತಿಯ ಗುಂತಪ್ಪನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅರುಣಾ ಕುಮಾರಿ ಅರಿವು ಮೂಡಿಸಿದರು. ಇದೇ ವೇಳೆ ಶಾಲಾ ಶೌಚಾಲಯ, ಅಡಿಗೆ ಕೋಣೆ, ಊಟ ತಯಾರಿ ಬಗ್ಗೆ ಪರಿಶೀಲನೆ ನಡೆಸಿದರು. ವಿಚಾರ ಏನಂದ್ರೆ, ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಮಂಜುಳಾ ಮೇಡಮ್ ಅವರು ಹೇಳಿದ ಮೇರೆಗೆ ನಾನು ಬಂದಿರ್ತೀನಿ. ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ತಾಲೂಕು ಬಾಲಕಾರ್ಮಿಕ ಮುಕ್ತ ತಾಲೂಕು ಮಾಡಬೇಕು ಅಂತ ನಮ್ಮ ವಿಚಾರ. ಸೊ ಈ ಶಾಲೆಯಲ್ಲಿ ಇಟ್ಕೊಂಡಿರೋದು ಉದ್ದೇಶ ಅಂದರೆ, ಇದು ಹಿಂದುಳಿದ ಒಂದು ಊರಾಗಿರೋದು, ಹಾಗೆ ಇನ್ನು ಜನರಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಕಲ್ಪಿಸಿಕೊಡುವಂತೆ ಹೇಳಿದ್ದೇವೆ. ಹಾಗೆ ಮಕ್ಕಳು ಶಿಕ್ಷಣದಿಂದ ಅವರು ಕಲ್ಪಿಸಿಕೊಡುವಂಥದ್ದಾಗಿದ್ದರೆ ಅವ್ರ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಬೋದು. ಹಾಗೆ ಯಾರು ಚೆನ್ನಾಗಿ ಓದ್ತಾರೋ ಅಂಥ ಮಕ್ಕಳಿಗೆ ಬಹಳಷ್ಟು ಸವಲತ್ತುಗಳಿವೆ ಅಂತ ತಿಳಿಸಿದ್ದೀವಿ. ಹಾಗೂ 16 ವರ್ಷದ ಒಳಗಿನ ಮಕ್ಕಳಿಗೆ ಕೆಲಸವನ್ನು ಹಚ್ಚೋದು, ಸಂಪಾದನೆಗೋಸ್ಕರ ಅವ್ರನ್ನ ಕೆಲಸಕ್ಕೆ ಬಿಡೋದು ಕೂಡ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದ್ದೀವಿ. ಹಾಗೆ 18 ವರ್ಷದ ಒಳಗಿನ ಮಕ್ಕಳಿಗೆ ಗರಿಷ್ಠವಾದ ಕೆಲಸವನ್ನು ಕೊಡುವಂಥದ್ದು, ಮೈನ್ಸ್ ಕೆಲಸ, ಗಣಿಗಾರಿಕೆ ಕೆಲಸವನ್ನು ಕೊಡೋದು ಕೂಡ ಶಿಕ್ಷಾರ್ಹ ಅಪರಾಧ ಅಂತ ತಿಳಿಸಿದ್ದೀವಿ. ಸೊ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಮನೆ ಮಗು ಮಾತ್ರ ಅಲ್ಲ, ಪ್ರತಿ ಎಲ್ಲರ ಮನೆಯ ಮಕ್ಕಳು ಕೂಡ ಶಿಕ್ಷಣ ಸೌಲಭ್ಯ ಸಿಕ್ಕಿದ್ರೆ ಮಾತ್ರ ಆ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಈಗ ಏನೇ ಒಂದು ಒಬ್ಬರು ಕಂಪ್ಲೇಂಟ್ ಕೊಟ್ಟರೂ ಕೂಡ ಅದು ಮೌಖಿಕವಾಗಿ ಹೇಳ್ಬೋದು, ಅದನ್ನು ಬರವಣಿಗೆ ರೂಪದಲ್ಲಿದ್ದರೆ ಅದನ್ನು ನಮಗೊಂದು ಕೊಡಲಿಕ್ಕೆ ಅದಕ್ಕೊಂದು ಸ್ಯಾಂಕ್ಟಿಟಿ ಇರುತ್ತೆ, ಅದಕ್ಕೊಂದು ವ್ಯಾಲಿಡಿಟಿ ಇರುತ್ತೆ, ಅದನ್ನು ಒಂದು ಬೇರೆಯವ್ರ ಮುಂದೆ ಕಮಿಟಿ ಮುಂದೆ ಹಾಜರುಪಡಿಸ್ಬೋದು. ಅದು ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗೋದಿಲ್ಲ, ಅದಕ್ಕೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ನಾವು ಜನರಿಗೆ ತಿಳಿ ಹೇಳಿದ್ದೇವೆ. ಸೊ ಈ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಮೇಡಮ್. ಯಾಕೆ ಅಂದರೆ ಲೇಬರ್ ಇನ್ಸ್ಪೆಕ್ಟರ್ ಮೇಡಮ್, ಭಾಳಷ್ಟು ಹಿಂದುಳಿದ ವರ್ಗ ಇದೆ. ಸೊ ಆ ಜನರಿಗೆ ಒಂದು ಗೊತ್ತಾಗಬೇಕು, ನಮ್ಮ ಭಾರತದ ಸಂವಿಧಾನದಲ್ಲಿ ಕಂಪಲ್ಸರಿ ಎಜುಕೇಷನ್ ಅಂತಿದೆ, ಶಿಕ್ಷಣವನ್ನು ಕಡ್ಡಾಯ ಶಿಕ್ಷಣವನ್ನು ಕೊಡಿಸ್ಬೇಕು. ಕಡ್ಡಾಯ ಶಿಕ್ಷಣ ಕೊಡೋ ಜಾಗದಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಕಳಿಸೋದು, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ಆ ಗ್ರಾಮನೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಈ ಗ್ರಾಮವನ್ನು ಆಯ್ಕೆ ಮಾಡಿದ್ದಾರೆ. ಈ ವೇಳೆ ಕಾರ್ಮಿಕ ಅಧಿಕಾರಿ ಮಂಜುಳಾ, ಶಾಲಾ ಮುಖ್ಯ ಶಿಕ್ಷಕಿ ಪ್ರಭಾವತಿ ಮುನಿರಾಜ್, ಕರ್ನಾಟಕ ರಾಜ್ಯ ಡಾಕ್ಟರ್ ವಿಆರ್ಎ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಮುರಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈಲಾರಪ್ಪ, ಜಿಲ್ಲಾ ಉಪಾಧ್ಯಕ್ಷರಾದ ಮುನೀಂದ್ರ, ಜಿಲ್ಲಾ ಗೌರವಾಧ್ಯಕ್ಷರಾದ ನಾಗರಾಜ್ ಕೆಎನ್, ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.